ಸುಮಾರು ಮತ್ತೊಂದು ಇದೇ ಥರದ ಮತ್ತೊಂದು ಘಟನೆ ತಮ್ಮ ಮುಂದೆ ವಿವರಿಸ್ತೇನೆ. ಸುಮಾರು 30-35 ವರ್ಷಗಳ ಹಿಂದಿನ ಮಾತು. ಆಗ ನಾನು ಕನ್ನಡ ಚಿತ್ರರಂಗದಲ್ಲಿ 2-3 ಚಿತ್ರಗಳಿಗೆ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಗಾಗ ನನಗೆ ಹೊಸ ನಟರು, ಕಲಾವಿದರು, ಕಲಾವಿದೆಯರು ಬೇಕಾಗ್ತಾ ಇತ್ತು. ಒಂದು ನಗ್ನ ಸತ್ಯ ಎಂಬ ಒಂದು ಚಿತ್ರವನ್ನ ನಮ್ಮ ತೀರಿ ಹೋದ ಮಂಜುಳಾರವರು ಮಾಡಿದ್ದಾರೆ. ಅದರಲ್ಲಿ ನಗ್ನ ಸತ್ಯ ಎಂಬ ಚಿತ್ರವನ್ನ ಅದಕ್ಕೂ ಕೂಡ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದಾಗ ಚಿತ್ರೀಕರಣಕ್ಕಾಗಿ ಹೊರಾಂಗಣ ದೃಶ್ಯಗಳು ನೋಡಲು ನಾನು ಹೊಳಲ್ಕೆರೆಗೆ ಹೋಗಿದ್ದೆ. ಚಿತ್ರದುರ್ಗ ಬಳಿ ಇರ್ತಕ್ಕಂಥ ಹೊಳಲ್ಕೆರೆಗೆ ಹೋಗಿದ್ದೆ. ಆ ಹೊಳಲ್ಕೆರೆಯಲ್ಲಿ ಕೆಲವೊಂದು ಚಿತ್ರೀಕರಣದ ಸನ್ನಿವೇಶಗಳನ್ನ, ಆ ಹೊರಾಂಗಣ ದೃಶ್ಯಗಳನ್ನೆಲ್ಲ ಶೂಟ್ ಮಾಡ್ಕೊಂಡು ಬರುವಾಗ ನನಗೆ ಯಾರೋ ಒಬ್ರು ಹೇಳಿದ್ರು, ಇಲ್ಲೊಬ್ರು ಕಲಾವಿದರಿದ್ದಾರೆ, ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೇನಾದ್ರೂ ಅವಕಾಶ ಇದ್ರೆ ಕೊಡಿ ಅಡಿಗ ಅವರೇ ಅಂತ ಹೇಳಿದ್ರು. ಆ ವ್ಯಕ್ತಿಯನ್ನು ನನಗೆ ಪರಿಚಯ ಮಾಡಿದ್ರು. ಪರಿಚಯ ಮಾಡಿದಾಗ ಆ ವ್ಯಕ್ತಿ ದುರ್ಯೋಧನ, ಭೀಮ, ಶಕುನಿ ಮುಂತಾದ ಅನೇಕ ಪಾತ್ರಗಳನ್ನ ನನ್ನ ಮುಂದೆ ಏಕಪಾತ್ರ ಅಭಿನಯ ಮಾಡಿ ನನ್ನನ್ನು ರಂಜಿಸಿದ್ರು. ನನಗೆ ನಿಜಕ್ಕೂ ತುಂಬಾ ಸಂತೋಷವಾಯಿತು. ಬಹಳ ಟ್ಯಾಲೆಂಟೆಡ್, ಬಹಳ ಬುದ್ಧಿ ಇದೆ, ಪರವಾಗಿಲ್ಲ ಅಂತ. ಆದ್ರೆ ಅವ್ರಿಗೆ ಹೇಳಿದೆ, ನಿಮ್ಮ ಹೆಸರೇನು? ನನ್ನ ಹೆಸರು ಜನಾರ್ದನ್ ಸರ್ ಅಂದ್ರು. ಓಹೋ, ಇರ್ಲಿ ಅನ್ಕೊಂಡು ನೋಡಿ ಮಿಸ್ಟರ್ ಜನಾರ್ದನ್ ಅವರೇ, ನಾನು ಅವ್ರಿಗೆ ಹೇಳಿದ್ದೇನೆ, ನೀವು ಇಲ್ಲಿದ್ಕೊಂಡ್ರೆ ಏನು ಸಾಧಿಸೋಕ್ಕಾಗಲ್ಲ. ಹೊಳಲ್ಕೆರೆಯಲ್ಲಿ ಚಿತ್ರರಂಗ ಇಲ್ಲ, ಚಿತ್ರರಂಗ ಇರೋದು ಗಾಂಧಿನಗರದಲ್ಲಿ, ಬೆಂಗಳೂರಿನಲ್ಲಿ. ನೀವು ಗಾಂಧಿನಗರಕ್ಕೆ ಏನಾದರೂ ಅಥವಾ ಬೆಂಗಳೂರಿಗೆ ಏನಾದರೂ ವಿಜಯ ಬ್ಯಾಂಕ್ ಅನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಬರೋದಾದ್ರೆ ನಾನು ನಿಮಗೆ ಹೆಲ್ಪ್ ಮಾಡಬಲ್ಲೆ ಅಂತ ಹೇಳಿದ್ದೆ. ಆಯ್ತು ಸರ್, ನೋಡ್ತೀನಿ, ಅದ್ರ ಬಗ್ಗೆ ಚಿಂತೆ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಅದನ್ನು ಮರ್ತುಬಿಟ್ಟೆ. ಕಡೆಗೆ ಒಂದೂವರೆ ವರ್ಷ ಆದ ಮೇಲೆ ಒಂದು ದಿನ ನನಗೆ ಫೋನ್ ಬಂತು. ಯಾಣಿಗೆ, ಸರ್ ನಾನು ಜಾಬ್ ಕೈದಿನ ಸರ್, ನಿಮ್ಗೆ ಹೊಳಲ್ಕೆರೆ ಜನಾರ್ದನ್ ಅಂತ ವಿಜಯ ಬ್ಯಾಂಕ್ ಅಲ್ಲಿ ಇದ್ದೆ, ನೀವು ಬೆಂಗಳೂರು ಬನ್ನಿ ಏನಾದ್ರು ಮಾಡೋಣ ಅಂತ ಹೇಳಿದ್ರಿ ಅಂತ ಹೇಳಿದೆ. ಓ ಹೌದು ಹೌದು, ಬನ್ನಿ ಜನಾರ್ದನ್ ಅವರೇ, ನೋಡೋಣ ಅಂದ್ರೆ ಬೆಳಿಗ್ಗೆ ಎದ್ದು ನನ್ನ ಮನೆ ಹುಡುಕೊಂಡು ಬಂದ್ರು. ಆಗ ನಾನು 4 ಚಿತ್ರಕ್ಕೆ, ಬೇರೆ ಬೇರೆ ಚಿತ್ರಗಳಿಗೆ ವರ್ಕ್ ಮಾಡ್ತಾ ಇದ್ದಿದ್ದರಿಂದ ಕೆಲವು ಪಾತ್ರಗಳಿಗೆ ಅವರನ್ನು ಹಾಕೊಂಡೆ. ಚೆನ್ನಾಗಿ ಮಾಡಿದ್ರು. ನಿಜಕ್ಕೂ ಇವತ್ತು ನೀವು ನಂಬಲ್ಲ, 800 ಚಿತ್ರಗಳನ್ನು ಪೂರೈಸಿದ್ದಾರೆ.